சைடில் நீங்கள் எடுக்கணும். கொள்ள கல்லங்கடி அண்ணு பச்சங்காய் போய் பாக்கெட்டுங்க நீரிங்க. ಚಂದ ತೊಳ್ಕೊಳ್ಳೋ ಈ ಕಲ್ಲಂಗಡಿ ಹಣ್ಣನ್ನು. ವಾಟರ್ ಮೆಲನ್ ಒಂದು ಪಾತ್ರ ತ. ಇವತ್ತು ಈ ಕಲ್ಲಂಗಡಿ ಹಣ್ಣಿದು ಒಂದು ವೆರೈಟಿ ಆಗಿರುವ ಒಂದು ಫುಡ್ ಮಾಡುವ ಅಂತೇಳಿ, ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದೆ ಅಂತ ನೋಡುವ. ಇವಾಗ ಒಲೆ ಎಲ್ಲ ಉರಿ ಮಾಡಿದ್ದೇನೆ, ಹಾಗೆ ಅದರಲ್ಲಿ ಇಡ್ಲಿ ಪಾತ್ರೆಯನ್ನು ಬಿಸಿಯಾಗಲಿಕ್ಕೆ ಇಡಬೇಕು. ಇಡ್ಲಿ ಪಾತ್ರೆಗೆ ನೀರೆಲ್ಲ ಹಾಕಿದ್ದೇನೆ, ಇಡ್ಲಿ ಪಾತ್ರೆಯನ್ನು ಬಿಸಿಯಾಗಲಿಕ್ಕೆ ಇಡುವ. ಇಡ್ಲಿ ಪಾತ್ರೆಯನ್ನು ಇಡುವ, ಅದು ಚೆಂದ ಬಿಸಿಯಾಗಲಿ. ಬಿಸಿಯಾಗುವಾಗ ನಮಗೆ ಬಾಕಿ ಕೆಲಸ ಎಲ್ಲ ರೆಡಿ ಆಗ್ತದೆ. ಈ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿಕೊಳ್ಳುವ. ಒಳ್ಳೆ ಕಲರ್ ಇದೆ. ಇದರ ಪಲ್ಪನ್ನೆಲ್ಲ ಕ್ಲೀನಾಗಿ ತೆಗೆಯುವ, ಅಂದರೆ ಇದರ ತಿರುಳು ಚೆಂದ ತೆಗೆದ್ರಾಯ್ತು. ಕಲ್ಲಂಗಡಿ ಹಣ್ಣಿನ ಪಲ್ಪ್ ಅಂದರೆ ತಿರುಳೆಲ್ಲ ತೆಗೆದುಕೊಂಡಿದ್ದೇನೆ. ಇನ್ನೊಂದು ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿಕೊಳ್ಳುವ. ಸೂಪರ್ ಹಣ್ಣು. ಒಳ್ಳೆ ಇಡ್ಲಿಯಾಗೆ ತೆಗೆದಿದೆ ನೋಡಿ, ಸೂಪರಾಗಿದೆ. ಒಳ್ಳೆ ಸ್ವೀಟ್ ಇದೆ. ಹಾಗೆ ನಾವು ಇದನ್ನು ಒಂದು ಸ್ವಲ್ಪ ಜಾಸ್ತಿ ಬೇಡ, ಒಂದು ಗ್ಲಾಸ್ ಆಗುವಷ್ಟು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಬೇಕು. ವೈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ಅದರಲ್ಲಿ ಬೀಜ ಎಲ್ಲ ಹಾಗೆ ಅಂತ ಇಲ್ಲ, ಜಾಸ್ತಿ ಬೀಜ ಇಲ್ಲ ಈ ಕಲ್ಲಂಗಡಿ ಹಣ್ಣಲ್ಲಿ. ಒಂದೊಂದು ಇದ್ದದ್ದು ಈಗ ತೆಗೆಯುವ. ನಮಗಷ್ಟೇ ಒಂದು ಗ್ಲಾಸ್ ಆಗುವಷ್ಟು ಜ್ಯೂಸ್ ಬೇಕಾಗೋದು, ಜಾಸ್ತಿ ಬೇಡ. ಅಷ್ಟಿದ್ರೆ ಸಾಕು. ಇಡ್ಲಿಗೆ ಬೇಕಾದ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೇನೆ ನಾನು. ಒಂದೂವರೆ ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆ, ಒಂದು 8 ಗಂಟೆ 10 ನೆನೆ ಹಾಕಿ ರುಬ್ಬಿರೋದು. ಹಾಗೆ ಅದರ ಜೊತೆ ಅಕ್ಕಿ, ಬೆಳ್ತಿಗೆ ಅಕ್ಕಿ ಒಂದು 4 ಗ್ಲಾಸ್ ಆಗುವಷ್ಟು ಬೆಳ್ತಿಗೆ ಅಕ್ಕಿ ಹಾಕಿ ಚೆಂದ ರುಬ್ಬಿ ಒಂದು 6-7 ಗಂಟೆ 10 ಆಯಿತು ಇಟ್ಟು. ಚೆಂದ ಹುಳಿ ಬಂದಿದೆ ನೋಡಿ, ಇಷ್ಟು ಹುಳಿ ಬರಬೇಕು. ಇದಕ್ಕೆ ನಾವು ಸ್ವಲ್ಪ ಬಚ್ಚಂಗಾಯಿ ಜ್ಯೂಸ್ ಹಾಕ್ಕೊಳ್ಳುವ. ಅಂದರೆ ಇಷ್ಟು ದಪ್ಪ ಬೇಡ ಹಿಟ್ಟು, ಹಿಟ್ಟಿಷ್ಟು ದಪ್ಪ ಬೇಡ. ದಪ್ಪ ಇದ್ದರೆ, ತುಂಬ ದಪ್ಪ ಇದ್ದರೆ ಅದು ಬೇಯಲಿಕ್ಕಿಲ್ಲ. ಸ್ವಲ್ಪ ಬಚ್ಚಂಗಾಯಿ ಜ್ಯೂಸ್ ಹಾಕಿ ಅದನ್ನು ಮಿಶ್ರ ಮಾಡುವ, ಹಿಟ್ಟಿನ ಹದ ಮಾಡಿಕೊಳ್ಳುವ.
ಒಂದು ಸ್ವಲ್ಪ ಹಾಕುವ. ನೋಡಿ ಈ ಹದಕ್ಕೆ ಇದ್ದರೆ ಸಾಕು. ಒಲೆಯಲ್ಲಿಟ್ಟ ಇಡ್ಲಿ ಪಾತ್ರೆ ಕೂಡ ಬಿಸಿಯಾಗಿದೆ. ನಾವು ಈ ಬಚ್ಚಂಕಾಯಿ ಓಡಿದೆ ಅಲ್ಲ, ಅಂದರೆ ನಾವು ಪಲ್ಪು ತೆಗೆದ ಇಂಥ ಓಡುಗಳು, ಇದರ ಒಳಗೆ ಹಿಟ್ಟನ್ನು ಹಾಕಿ ಬೇಯಲಿಕ್ಕಿಡುವ. ಒಂದು ಮುಕ್ಕಾಲು ಗಂಟೆ ಕಡಿಮೆಯಲ್ಲಿ ಬೇಕು, ಮುಕ್ಕಾಲು ಗಂಟೆ ಒಂದು ಗಂಟೆ ಹೊತ್ತು ಬೇಕಾಗಿದ್ರೆ. ಒಳ್ಳೆ ಬಿಸಿಯಾಗಿದೆ, ಸ್ವಲ್ಪ ಈಗ ಕಟ್ ಮಾಡಿಕೊಳ್ಳುವ ಇದರ, ಇಲ್ಲಾಂತಾದರೆ ಅದರಲ್ಲಿ ನಿಲ್ಲಿಕ್ಕಿಲ್ಲ. ಈಗ ಕಟ್ ಮಾಡಿದರೆ ಚೆಂದ ನಿಲ್ತದೆ. ನೋಡಿ ಈಗ ಕಟ್ ಮಾಡಿದರೆ ಆಯ್ತು, ಈಗ ಕಟ್ ಮಾಡಿಕೊಳ್ಳುವ. ಇದರಲ್ಲಿ ಹಾಕುವ ಹಿಟ್ಟನ್ನು. ನೋಡಿ ಇಷ್ಟು ಹಾಕಿದರೆ ಸಾಕು, ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಡುವ. ಓ ಇಲ್ಲಿ ಹೀಗೆ ಇಡುವ. ಒಳ್ಳೆ ಬಿಸಿಯಾಗಿದೆ ಪಾತ್ರೆ. ಇದನ್ನು ಇಲ್ಲಿ ಇಡುವ. ಹೀಗೆ ಇಡುವ. ಇಲ್ಲಿ ಸೈಡಿಂದ ಎಂತಾದರೂ ಒಂದೆರಡು ಗ್ಲಾಸ್ ಇಡುವ, ಇಲ್ಲಾಂತಾದರೆ ಅದು ಬೀಳ್ಬೋದು. ಸ್ವಲ್ಪ ಹಿಟ್ಟು ಜಾಸ್ತಿ ಇತ್ತು, ಅದನ್ನು ಈಗ ಗ್ಲಾಸಲ್ಲಿ ಹಾಕಿಟ್ಟಿದ್ದೇನೆ. ಸ್ವಲ್ಪ ಸ್ಟ್ರೈಟ್ ಇಡುವ. ಹಾಂ ಈಗ ಕರೆಕ್ಟ್ ಆಯಿತು. ಹೀಗಿರಲಿ, ಅದನ್ನು ಇನ್ನು ಮುಚ್ಚುವ. ಒಂದು 50 ನಿಮಿಷ ಆಯಿತು ಬೇಯಲಿಕ್ಕಿಟ್ಟು. ಚಂದ ಬೆಂದಿರ್ತದೆ. ನಾವು ಒಲೆಯಿಂದ ತೆಗೆಯುವ. ಒಲೆಯಿಂದ ತೆಗೆದು ಆದರೆ ಮುಚ್ಚಲನ್ನು ತೆಗಿಬೇಕು, ಚಂದ ತಣಿಬೇಕು. ಒಂದು 10 ನಿಮಿಷ ತಣಿಲಿ, ಅದು ಚಂದ ತಣಿಲಿ. ಚಂದ ತೆಗೆದು ಇಲ್ಲಿ ಕೆಳಗಿಡುವ. ಕಲ್ಲಂಗಡಿ ಹಣ್ಣಿನ ಪಲ್ಪು ತೆಗೆದು ಅದರ ಒಳಗೆ ಹಿಟ್ಟಾಕಿ ಬೇಯಿಸಿರುವಂಥದ್ದು. ಒಳ್ಳೆ ಬಿಸಿ ಬಿಸಿ ಇದೆ. ಇದು ತಣ್ದಾಗುವಾಗ ಕರೆಕ್ಟ್ ಆಗ್ತದೆ. ಹಾಗೆ ಇದು ಗ್ಲಾಸಲ್ಲಿ ಬೇಯಿಸಿರೋದು, ಇದು ಇವಾಗ ತಣ್ದಿದೆ. ಹಾಗೆ ಇದು ತಣಿಬೇಕಷ್ಟೇ, ಒಂದು ಸ್ವಲ್ಪ ಹೊತ್ತಲ್ಲಿ ತಣಿತದೆ. ನೋಡ ಇದನ್ನು ಕಟ್ ಮಾಡುವ. ಹಾ ಚಂದ ಬೆಂದಿದೆ ಮಾರ್ರೆ, ಹೇಗೆ ಆಗಿದೆ ನೋಡಿ. ಸೂಪರ್ ಆಗಿದೆ ಬಚ್ಚಂಕಾಯಿ ಫ್ಲೇವರ್. ಹಾ ಸೂಪರ್ ಆಗಿದೆ. ಇದನ್ನು ಕಟ್ ಮಾಡುವ. ನೋಡಿ ಚಂದ ಬೆಂದಿದೆ. ನೋಡಿ ಸೂಪರ್ ಆಗಿದೆ.
ಇಡ್ಲಿ, ಅದಕ್ಕೆ ಸಾಂಬಾರು. ಕಮ್ಮ ತಿಂತಿನ್ನು. ಬೇಯಿಂದ ಬೇಯಿಂದ ಸೂಪರ್ ಸೂಪರಾಗಿ ಬೆಂದಿದೆ. ಅಂದರೆ ನಾನು ಅದರಿಂದ ತೆಗೆಯುವಾಗ ಬೆಂದಿಲ್ಲೋ ಅಂತ ಅಂದಾಜು ಮಾಡಿದೆ. ಸ್ವಲ್ಪ ತಣ್ಣದಾಗುವಾಗ ಸೂಪರಾಗಿದೆ, ಒಳ್ಳೆ ಮೆದುವಾಗಿದೆ ಕೂಡ. 1 ಗಂಟೆ ಹೊತ್ತು ಬೇಕು ಬೇಯಲಿಕ್ಕೆ, ಅದಕ್ಕಿಂತ ಕಡಿಮೆ ಹೊತ್ತಲ್ಲಿ ಬೇಯೋದಿಲ್ಲ. ಇಡ್ಲಿ ಆದರೆ ಒಂದು 1.5 ಗಂಟೆಯಲ್ಲೆಲ್ಲ ಬೇಯ್ತದೆ. ಇಡ್ಲಿ ಗಿಣ್ಣಲಲ್ಲಿ ಹಾಕಿ ಹಿಟ್ಟನ್ನು ಹಾಗೆ ಬೇಯಿಸಿದರೆ 1.5 ಗಂಟೆಯಲ್ಲೆಲ್ಲ ಬೇಯ್ತದೆ. ಇದು ಸುಮ್ಮನೆ ಒಂದು ಸ್ಪೆಷಲ್ ಆಗಿರುವ ವಿಡಿಯೋ ಅಷ್ಟೆ, ಕಲ್ಲಂಗಡಿ ಹಣ್ಣಲ್ಲಿ ಬೇಯಿಸುವ ಅಂತ. ಹೇಗಾಗ್ತದೆ ನೋಡುವ ಅಂತ. ಸಕ್ಸಸ್ ಆಗಿದೆ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ. ಅಂತೂ ಕಲ್ಲಂಗಡಿ ಹಣ್ಣಿನ ಇಡ್ಲಿ ಸಖತ್ತು, ಒಳ್ಳೆ ಪರಿಮಳ ಕೂಡ ಇದೆ. ಕಲ್ಲಂಗಡಿ ಹಣ್ಣು ಜ್ಯೂಸ್ ಹಾಕಿದೆ ಅದನ್ನೆಲ್ಲ ನಾನು ಹಿಟ್ಟಿಗೆ, ಸ್ವಲ್ಪ ಪರಿಮಳ ಇದೆಯಲ್ಲ ರಜಾ. ಮುಂದೆ ಇನ್ನೊಂದು ವಿಡಿಯೋಲಿ ಕಾಣೋಣ. ನಮಸ್ಕಾರ.